ಅತ್ತನಯ ಶಾಸ್ತ್ರಕರ್ತೃಭ್ಯ ಚಾಣಕ್ಯ ಮೊದಲಾದ ನೀತಿಶಾಸ್ತ್ರಕರ್ತೃಗಳಿಗೆ ದೊಡ್ಡ ನಮಸ್ಕಾರ. ಕರಟಕ ಮತ್ತು ದಮನಕ ಅಂತ ಎರಡು ನದಿಗಳು. ಇವತ್ತು ಕೂಡ ಇಬ್ಬರು ಯಾರಾದರೂ ಕುತಂತ್ರಿಗಳಿದ್ದರೆ ಅವರನ್ನು ಕರಟಕ ದಮನಕರು ಅಂತ ಕರೀತಾರೆ. ಕರಟಕ ಅವನಿಗೆ ಇಬ್ಬರು ಸಸ್ಪೆಂಡ್ ಆದವರು. ದೀರ್ಘಕಾಲ ರಾಜನ ಸೇವೆಯಲ್ಲಿದ್ದು, ತಲತಲಾಂತರದಿಂದ ರಾಜನ ಸೇವೆಯಲ್ಲಿದ್ದು, ಇತ್ತೀಚೆಗೆ ಏನೋ ಒಂದು ಸಣ್ಣ ಸಮಸ್ಯೆಯಿಂದ ಭ್ರಷ್ಟರಾದವರು ಅವರಿಬ್ಬರು, ಕರಟಕ ಮತ್ತು ದಮನಕ. ಅದರಲ್ಲಿ ಏನಾಗಿದೆ ಪ್ರಾಬ್ಲಮ್ಮು, ಸಂಜೀವಕ ಅಂತನ್ನುವ ಗೂಳಿಯ ಸದ್ದನ್ನು ಕೇಳಿ ರಾಜ ಬೆದರಿ ಅಲ್ಲಿಗೆ ಹೋಗಿ ಒಂದು ಕಡೆ ಕೂತ್ಕೊಂಡ್ಬಿಟ್ಟ. ಅದರ ಮೂಲ ಏನು, ಇದನ್ನು ನಮಗೆ ಹೆಂಗೆ ಬಳಸ್ಕೊಳ್ಬೇಕು ಅಂತ ದಮನಕ ಹೇಳ್ತಾನೆ. ಆಗ ಕರಟಕ ಆ ಒಂದು ಕೋತಿಯ ಕತೆ ಹೇಳ್ತಾನೆ. ಆಮೇಲೆ ಅದಕ್ಕೆ ಪ್ರತಿಯಾಗಿ ಇವನು ಹೇಳ್ತಾನೆ, ಸೇವೆಯನ್ನು ಮಾಡಲಿಕ್ಕೆ ಯಾವಾಗಲೂ ಸಿದ್ಧನಿರುವವ, ರಾಜನಿಗೆ ಸೇವೆಯನ್ನು ಮಾಡಲಿಕ್ಕೆ ಯಾವಾಗಲೂ ಸಿದ್ಧನಿರುವವ ಎತ್ತರಕ್ಕೆ ಏರ್ತಾನೆ ಅಂತ. ಅದನ್ನೆಲ್ಲ ನಾವು ನೋಡಿದ್ದೇವೆ. ಆಮೇಲೆ ಹೋದ ಬಾರಿ ಅಂತೂ ರಾಜರಿಗೆ ಹೇಗೆ ಬಕೆಟ್ ಹಿಡಿಯೋದು, ಕಂಪ್ನಿಗಳಲ್ಲಿ ದೊಡ್ಡ ಮ್ಯಾನೇಜರ್ಗಳಿಗೆ ಹೆಂಗೆ ಬಕೆಟ್ ಹಿಡಿಯೋದು ಅಂತಲೇ ಬಹಳ ದೊಡ್ಡ ವಿಜ್ಞಾನ ಅದು. ಅದನ್ನೆಲ್ಲ ನಿನ್ನೆ ಎಲ್ಲ ಹೇಳಿ, ನೀವು ಅಷ್ಟು ದೊಡ್ಡ ಪೊಸಿಷನಲ್ಲಿ ಇದ್ದೀರೋ ಇಲ್ವೋ ನಿಮಗೂ ಅನುಭವ ಆಗಿರುತ್ತೆ. ದಮನಕ ಕೇಳ್ತಾನೆ, ಹಾಗಾದರೆ ನಿನಗೆ ಸೇವೆ ಮಾಡಲಿಕ್ಕೆ ಬರುತ್ತಾ? ಅದಕ್ಕೆ ಕರಟಕ, ಸೇವೆ ಹೇಗೆ ಮಾಡಬೇಕು ಅಂತ ಎಂಥ ಸ್ಪೆಷಲೈಸೇಷನ್ ಹಾಗೆ ಹೇಳ್ತಾನೆ. ಇಷ್ಟು ನಾವು ಹೋದ ಬಾರಿ ನೋಡಿದ್ವಿ. ಈಗ ಅಲ್ಲಿಂದ ಮುಂದುವರಿಯೋದು. ಕರಟಕ ಆಹ ಅಥ ಭವಾನ್ ಸ್ತತ್ರ ಗತ್ವ ಕಿಂ ತಾವತ್ ಪ್ರಥಮಂ ವಕ್ಷತಿ ತತ್ತಾವದುಚ್ಚತಾಂ. ಈಗ ಸಿಂಹ ಎಲ್ಲರಿಂದ ಭಯಗೊಂಡು ಕೂತ್ಬಿಟ್ಟಿದೆ. ನೀನು ಹೋಗಿ ಮೊದಲು ಏನು ಹೇಳ್ತೀಯ? ದಮನಕ ಆಹ ಉತ್ತರಾತ್ ಉತ್ತರಂ ವಾಕ್ಯಂ ವದತಾಂ ಸಂಪ್ರಜಾಯತೆ ಸುವೃಷ್ಟಿ ಗುಣ ಸಂಪನ್ನಾತ್ ಬೀಜಾತ್ ಬೀಜಮಿವಾಪರಂ. ಏನು ಹೇಳೋದು ಅಂತ ಹೇಳಿ ಹೆಂಗೆ ಮೊದಲೇ ಪ್ರಿಪೇರ್ ಮಾಡ್ಕೊಳ್ಳಿಕ್ಕಾಗತ್ತಪ್ಪ? ಉತ್ತರಾದುತ್ತರಂ ವಾಕ್ಯಂ ವದತಾಂ ಸಂಪ್ರದಾಯತೆ. ಆ ಸಿಚುಯೇಷನ್ಗೆ ತಕ್ಕ ಹಾಗೆ ಹೋಗಿ ನಿಂತ್ಕೊಂಡ್ರೆ ಮಾತು ಬರ್ತಾ ಹೋಗುತ್ತೆ. ಹೇಗೆ? ಸುವೃಷ್ಟಿಗುಣ ಸಂಪನ್ನಾತ್ ಬೀಜಾತ್ ಬೀಜಾಂತರಂ. ಚೆನ್ನಾಗಿ ಮಳೆ ಬಿದ್ದರೆ ಈ ಬೀಜದಿಂದ ಇನ್ನೊಂದು ಬೀಜ, ಈ ಬೀಜದಿಂದ ಇನ್ನೊಂದು ಬೀಜ ಬರುತ್ತಲ್ಲ, ಆ ರೀತಿ ಮಾತು ಪಟ 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 ಬರ್ತಾ ಹೋಗುತ್ತೆ. ಒಂದು ಕಡೆ ತಯಾರು ಮಾಡ್ಕೋತೇವೆ ಅಂತ ಹೋಗಿಬಿಟ್ರೆ ನಾವು ನೋಡ್ತಾನೆ ಇದ್ದೀವಿ. ವಿಶ್ವ ರಯ್ಯ ಅನ್ಬೇಕಾಗತ್ತೆ. ಅದರಿಂದಾಗಿ ಉತ್ತರಾದುತ್ತರಂ ವಾಕ್ಯಂ, ಆ ಒಂದು ಲ್ಯುಸಿಡಿಟಿ ಹೇಗೆ ಬರುತ್ತೆ ಯಾರಿಗೂ ಗೊತ್ತಿಲ್ಲ. ವಿಷಯಗಳನ್ನು ವಿಪರೀತ ಒಳಗಡೆ ತುಂಬಿಸಿಕೊಂಡಿದ್ರೆ ಲ್ಯುಸಿಡಿಟಿ ತನ್ನಿಂದ ತಾನೇ ಬರುತ್ತೆ. ಒಂದು ಭಾಷೆಯಲ್ಲಿ ವಿಷಯ ತುಂಬಿಸ್ಕೊಳ್ಳೋದು ಅಷ್ಟೇ ನಾವು ನೋಡಬೇಕು. ಪಟಪಟ ಅಂತ ಹೇಗೆ ಮಾತನಾಡಬೇಕು ಅಂತ ಅಭ್ಯಾಸ ಮಾಡಲಿಕ್ಕಾಗತ್ತಾ? ವಿಷಯ ಒಳಗಡೆ ಇತ್ತು ಅಂತಂದರೆ ಅದು ಹೊರಗಡೆ ಧುಮ್ಮಿಕ್ಕತ್ತೆ ಅಷ್ಟೇ. ಅಪಾಯ ಸಂದರ್ಶನ ಜಾಂ ವಿಪತ್ತಿಂ ಉಪಾಯ ಸಂದರ್ಶನ ಜಾಂಚ ಸಿದ್ಧಿಂ ಮೇಧಾವಿನೋ ನೀತಿವಿಧ ಪ್ರಯುಕ್ತಾಂ ಪುರಸ್ಫುರಂತೀಮಿವ ವರ್ಣಯಂತಿ. ಇದೊಂದು ಅಪಾಯ, ಆ ಅಪಾಯದಿಂದ ಏನು ಆಪತ್ತು ಬರುತ್ತೆ, ಇದು ಉಪಾಯ. ಇದರಿಂದ ವಿಪತ್ತು ಹೇಗೆ ಪರಿಹಾರ ಆಗತ್ತೆ, ಯಾವ ರೀತಿ ವರ್ಣನೆ ಮಾಡಬೇಕು ಅಂತಂದರೆ ಭೂತ ಭವಿಷ್ಯದ ವರ್ತಮಾನಗಳನ್ನು ಇವನು ಕೈಯಲ್ಲಿ ಇಟ್ಕೊಂಡಿದ್ದಾನೇನು ಅನ್ನುವ ಹಾಗೆ ಹೇಳಬೇಕು. ಅದು ತಾಕತ್ತು ಅಂತಂದರೆ ರಾಜ ಅಂಥವ್ರನ್ನು ಮೆಚ್ಚುತ್ತಾನೆ. ಅದರಿಂದಾಗಿ ನೀವು ಕೆಲಸ ಮಾಡೋದಕ್ಕಿಂತ ನೀವು ಕಂಪ್ಯೂಟರ್ ಆನ್ ಸ್ಕ್ರೀನಲ್ಲಿ ನೀವು ವರ್ಣನೆ ಮಾಡೋದು ಬಹಳ ಮುಖ್ಯ, ಅದು ಬಹಳ ಮುಖ್ಯ.
ಅದರಿಂದಾಗಿ ನೀವು ಏನು ಮಾಡ್ತಿರೋ ಬಿಡ್ತಿರೋ, ಅವರಿಗೆ ಪಿ ಪಿ ಟಿ ಹಾಕಿ ಏನು ಜಗತ್ತಿನ ಎಲ್ಲ ವಿಚಾರಗಳನ್ನು ಇವ್ರ ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಮಳೆ ಬರೋದು, ಬಿಸಿಲು ಬರೋದು ಎಲ್ಲ ಇವ್ರ ಕೈನಲ್ಲಿ ಅನ್ನೋ ಭ್ರಾಂತಿ ಅಂತ ಹುಟ್ಟಿಸ್ಬೇಕು. ಚೆನ್ನಾಗಿ ಪ್ರಜ್ಞೆ ಇದ್ದವನಿಗೆ ಇದು ಅತ್ಯಂತ ಸುಲಲಿತ ಸರಳ ಕೆಲಸ. ಅದರಿಂದಾಗಿ ಈ ಮಾತು ಆ ಮಾತು ಯಾವ ಮಾತಾದ್ಮೇಲೆ ಯಾವ ಮಾತಾಡ್ಕೊಂಡು ಹೋಗಬೇಕು ಅಂತ ತಯಾರೆಲ್ಲ ಮಾಡ್ಕೊಳ್ಳಿಕ್ಕಿಲ್ಲ. ಏಕೇಶಾಂ ವಾಚಿ ಶುಕವತ್ ಅನ್ಯೇಷಾಂ ಹೃದಿ ಮೂಕವತ್ ಹೃದಿ ವಾಚಿ ತಥಾನ್ಯೇಷಾಂ ವಲ್ಗು ವಲ್ಗಂತಿ ಸೂಕ್ತಯ. ಕೆಲವರು ಮಾತಿನಲ್ಲಿ ಜಾಣರು, ಯೋಚನೆಯಲ್ಲಿ ದಡ್ರು, ಅವರಿಗೆ ಯೋಚನೆ ಮಾಡಲಿ ಬಂದಿರಲ್ಲ, ಅದ್ಭುತವಾಗಿ ಮಾತನಾಡ್ತಾರೆ. ಓ ಏನು ವಕ್ತಾ ವಾಚಸ್ಪತಿರಿಯಥ ಅಂತ ಅನ್ಕೊಂಡ್ಬಿಡ್ಬೇಕು. ಈ ರಾಘವೇಂದ್ರ ಸ್ವಾಮಿಗಳ ಪಿಕ್ಚರ್ನಲ್ಲಿ ರಾಯ ಮಂತ್ರಾಲಯ ಮಹಾತ್ಮ್ಯನ, ಅದರಲ್ಲಿ ರಾಜಕುಮಾರದೊಂದು ಡೈಲಾಗ್ ಇದೆ, ಕಿಂಚಾತಃ ಈ ಪ್ರಯೋಗ ಸರಿಯೇ ಅಂತ ಎದುರುಗಡೆ ಅವನು ಕೇಳ್ತಾನೆ. ಅದು ರಾಯರು ಹೇಳೋದು ಅಂತ ಹೇಳೋದು ನಾವಿಲ್ಲಿ, ನೀವು ಮಹಾಭಾಷ್ಯವನ್ನು ಓದಿಲ್ಲವೆಂದು ಕಾಣುತ್ತದೆ. ಏನು ಆ ಪ್ರೌಢಿಮೆ, ಆ ಕಳೆ ನೋಡಿಬಿಟ್ರೆ ಇಡೀ ವ್ಯಾಕರಣ ಎಲ್ಲ ಜೇಬಲ್ಲಿ ಹಾಕಿಟ್ಕೊಂಡ್ಬಿಟ್ಟಿದ್ದಾನೆ ಅಂತ ಅನ್ಕೋಬೇಕು. ಅದರಿಂದಾಗಿ ಹೇಳ್ತಾರೆ ಕೆಲವರಿಗೆ ಮಾತು ಅದ್ಭುತ. ಹಾಗೆ ಇನ್ನೊಂದು ಯಾವುದೋ ಫಿಲ್ಮಲ್ಲಿ ಶೇಕ್ಸ್ಪಿಯರ್ದು ನಾಟಕದ್ದು ಎರಡು ಪುಟಗಟ್ಟಲೆ ಸಂಭಾಷಣೆ, ಪಟ 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 ಹೇಳ್ತಾ ಹೋಗ್ತಾನೆ. ಅದೆಲ್ಲ ವಾಚಿ ಶುಕವತ್ ಗಿಳಿಯಂತೆ ಮಾತನಾಡ್ತಾರೆ, ಅವರಿಗೆ ಯಾವುದೂ ಕೂಡ ಒಳಗಡೆ ಇಳಿದಿರೋದಿಲ್ಲ. ಅನ್ಯೇಷಾಂ ಹೃದಿ ಮೂಕವತ್ ಮೂಕರಾಗಿ ಇರ್ತಾರೆ. ಹೃದಿ ವಾಚಿ ತಥಾನ್ಯೇಷಾಂ ವಲ್ಗು ವಲ್ಗಂತಿ ಸೂಕ್ತಯ. ಅವೆರಡರ ಕಾಂಬಿನೇಷನ್ ಇದ್ರೆ ಉಗ್ಗು ಮೊದಲಾದ ದೋಷಗಳಿರದ ಬಾಯಿ ಮಿಂಚಿನಂತೆ ಬೇರೆ ಬೇರೆ ವಿಚಾರಗಳನ್ನು ಸಂಗತಿಗಳನ್ನು ಯೋಚನೆ ಮಾಡಿ ಒಂದೆರಡು ಕರೆ ಹಾಕುವಂತಹ ತಾಕತ್ತು ಎರಡೂ ಇದು ಬಿಟ್ಟರೆ ಸುಭಾಷಿತಗಳ ಸುರಿಮಳೆಯೇ ಬರುತ್ತೆ ಅವರ ಬಾಯಿಂದ. ಅದರಿಂದಾಗಿ ನಾನು ಯಾಕೆ ಯೋಚನೆ ಮಾಡಬೇಕು ಅಂತ ದಮನಕ ಹೇಳ್ತಾನೆ. ನಚ ಅಹಂ ಅಪ್ರಾಪ್ತ ಕಾಲಂ ವಕ್ಷ್ಯೆ. ಕಾಲಕ್ಕೆ ಸರಿಯಾಗಿ ಮಾತನಾಡಬೇಕು. ಯಾವುದೋ ಕಾಲ ಯಾವಾಗಲೋ ಮಾತಾಡ್ಬಿಡೋದು ಹಾಗಲ್ಲ. ಆಕರ್ಣಿತಮ್ಮಯ ನೀತಿಸಾರಂ ಪಿತುಹು ಪೂರ್ವ ಮುತ್ಸಂಗಂಚ ನಿಷೇವತ. ನಮ್ಮಪ್ಪನ ತೊಡೆಯ ಮೇಲೆ ಕುಳಿತಿದ್ದೆ, ಆಗ ಎಲ್ಲ ನೀತಿಶಾಸ್ತ್ರವನ್ನು ನಾನು ತಿಳಿದವನಿದ್ದೇನೆ. ಆಕರ್ಣಿತಮ್ಮಯ ನೀತಿಸಾರಂ ಪಿತುಪೂರ್ವ ಮುತ್ಸಂಗಂ ಹಿ ನಿಷೇವತ ಅಪ್ರಾಪ್ತ ಕಾಲಂ ವಚನಂ ಬೃಹಸ್ಪತಿರಪಿ ಬ್ರುವನ್ ಲಭತೆ ಬಹ್ವವಜ್ಞಾನಂ ಅಪಮಾನಂಚ ಪುಷ್ಕಲಂ. ಯಾವ ಮಾತು ಟೈಮ್ಲಿ ಇರೋದಿಲ್ವೋ ಆ ಮಾತನ್ನು ಬೃಹಸ್ಪತಿ ಆಡಿದ್ರೂ ಬೆಲೆ ಕಳ್ಕೊತಾನೆ. ಕಾಲಕ್ಕೆ ಸರಿಯಾಗಿ ಮಾತನಾಡಬೇಕು. ಯಾವುದೋ ಕಾಲ ಬೇಸಿಗೆ ಕಾಲದಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದ ಭಾಷಣವನ್ನು ಮಳೆಗಾಲದಲ್ಲಿ ಓದಿದ್ರೆ ಹೇಗಿರುತ್ತೆ? ಮಳೆಗಾಲದಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದ ಭಾಷಣವನ್ನು ಬೇಸಿಗೆ ಕಾಲದಲ್ಲಿ ಓದಿದ್ರಂತೂ ಎದುರುಗಡೆ ಇರೋರು ಬಂದು ಹೊಡೆದು ಬಿಡ್ಬೇಕಷ್ಟೆ. ಅದರಿಂದಾಗಿ ಕಾಲಕ್ಕೆ ತಕ್ಕ ಹಾಗೆ ಮಾತನಾಡಬೇಕು. ಕರಟಕ ಆಹ, ಅದಕ್ಕೆ ಕರಟಕ ಹೇಳ್ತಾನೆ ದಮನಕನಿಗೆ, ನೀನು ನನ್ನ ಮುಂದೆ ಚೆನ್ನಾಗಿ ಮಾತನಾಡ್ತಾ ಇದೆಯಪ್ಪ, ಅಲ್ಲಿಗೆ ಹೋಗಿ ಮಾತನಾಡೋದು ಮುಖ್ಯ. ಎಲ್ಲ ಇಲ್ಲಿಂದ ಎಲ್ಲ ಮಾತನಾಡ್ತಾರೆ, ಯಾಕೆ ಗೊತ್ತಾ? ದುರಾರಾಧ್ಯಾಹಿ ರಾಜಾನ ಪರ್ವತ ಇವ ಸರ್ವದ ವ್ಯಾಲ ಕಿರಣಸ್ಸು ವಿಷಮಾ ಕಠಿಣಾಡು ದುಷ್ಟ ಸೇವಿತಾ. ದುರಾರಾಧ್ಯಾಹಿ ರಾಜಾನ, ಈ ರಾಜರಿದ್ದಾರಲ್ಲ ಲೀಡರ್ಸು ಮ್ಯಾನೇಜರ್ಸು ನಾರ್ಮಲ್ಲಾಗಿ ನಮ್ಮ ಥರ ಇರ್ತಾರೆ, ಆಮೇಲೆ ಆ ಅಧಿಕಾರ ಕೊಟ್ಟೋಗ್ಬಿಟ್ರೆ ಅವ್ರಿಗೆ ಏನೇನೋ ತೋರ್ಲಿಕ್ಕೆ ಶುರು ಆಗುತ್ತೆ. ದುರಾರಾಧ್ಯಾಹಿ ರಾಜಾನ, ರಾಜರನ್ನು ಒಲಿಸಿಕೊಳ್ಳೋದು ಬಹಳ ಕಷ್ಟ. ಪರ್ವತ ಇವ ಸರ್ವದ, ದೊಡ್ಡ ಪರ್ವತದ ಹಾಗೆ ಪರ್ವತ ಹಾವು ಚೇಳು ಕಲ್ಲು ಮುಳ್ಳು ಇವುಗಳಿಂದ ಕೂಡಿರುತ್ತೆ. ಸುವಿಷಮಾಹ ತಗ್ಗು ದಿನಗಳಿಂದ ಕೂಡಿರುತ್ತೆ. ಆ ಪರ್ವತದಲ್ಲಿ ನಿರಂತರ ಓಡಾಡೋದು ಎಷ್ಟು ಕಷ್ಟ. ಅದೇ ರೀತಿ ರಾಜರು ಅಲ್ವೇ,
ರಾಜರು ಬೆಟ್ಟದ ತರಹ. ಅವ್ರಿಗೆ ಯಾವಾಗ ಏನು ತಲೆಗೂಡತ್ತೆ ಅಂತ ಗೊತ್ತಾಗಲ್ಲ. ತಥಾಚ ಭೋಗಿನ ಕಂಚುಕಾವಿಷ್ಟಾ ಕುಟಿಲ ಕ್ರೂರಚೇಷ್ಟಿತಾ ಸುದುಷ್ಟ ಮಂತ್ರ ಸಾಧ್ಯಾಶ್ಚ ರಾಜಾನ ಪನ್ನಗಾಯಿವಾ. ರಾಜರು ಅಂತಂದರೆ ಏನು ತಿಳ್ಕೊಂಡಿದಿ? ಒಳ್ಳೆ ಬಟ್ಟೆಯನ್ನು ಹೊದ್ದ ಹಾವುಗಳು ಅಂತ ತಿಳ್ಕೊ. ಯಾವಾಗ ಅವ್ರಿಗೆ ಸಿಟ್ಟು ಬರುತ್ತೆ ಹೇಳಲಿಕ್ಕೆ ಬರಲ್ಲ, ಯಾವಾಗ ಅನುಗ್ರಹ ಬೇರುತ್ತೆ ಹೇಳಲಿಕ್ಕೆ ಬರಲ್ಲ. ಅದನ್ನು ಹೇಳ್ತಾರೆ ಭೋಗಿನ ಕಂಚುಕಾವಿಷ್ಟ. ಕಂಚುಕ ಅಂತಂದರೆ ಒಳ್ಳೆ ಶರಟು, ಒಳ್ಳೆ ಅಂಗಿ ಏನಿದೆ ಅದನ್ನು ಕಂಚುಕ ಅಂತ ಕರೀತಾರೆ. ಚಂದದ ಅಂಗಿಯನ್ನು ತೊಟ್ಟುಕೊಂಡಿರುವ ಕ್ರೂರವಾದ ಹಾವುಗಳು ಅದೇ ರಾಜರು. ಕುಟಿಲ ಕ್ರೂರಚೇತ ಸಹ ಬಹಳ ಕುಟಿಲರು, ವಿಪರೀತ ಒರಟು, ಅವರಿಗೆ ದಯೆಯೇ ಇಲ್ಲ, ಮರ್ಸಿಲೆಸ್. ಅದರಿಂದಾಗಿ ರಾಜರನ್ನು ಪಳಗಿಸೋದು ಒಂದೇ, ಹಾವುಗಳನ್ನು ಪಳಗಿಸೋದು ಒಂದೇ. ಸುಮ್ಮನೆ ಯಾಕಬೇಕು ರಾಜರ ಸಹವಾಸ, ಅರಮನೆಯಿಂದ ದೂರ ಇರಬೇಕು ಅಂತ ಹೇಳಿ ಕರಟಕ ಹೇಳ್ತಾನೆ. ಇನ್ನೂ ಹೇಳ್ತಾನೆ ಮುಂದೆ, ದ್ವಿಜಿಹ್ವ ಕ್ರೂರಕರ್ಮಾಣ ಅನಿಷ್ಟಾಶ್ಚಿದ್ರಾನುತಾರಿಣ ದೂರತೋಪಿ ಪಶ್ಯಂತಿ ರಾಜಾನೋ ಭುಜಗಾಯಿವ. ರಾಜರು ಬಹಳ ದೂರದಿಂದಲೇ ನಮ್ಮ ಕೆಟ್ಟ ಕೆಲಸವನ್ನು ವಕ್ರತೆಯನ್ನು ಗುರುತಿಸಿಬಿಟ್ಟಿರ್ತಾರೆ. ಹಾವುಗಳು ಅಷ್ಟೇ ಅಲ್ವಾ, ದೂರದಿಂದಲೇ ಶತ್ರುವನ್ನು ಗುರುತಿಸ್ತಾವೆ. ಸ್ವಲ್ಪಮಪ್ಯಪಕುರುವಂತಿ ಯೇ ಭೀಷ್ಟಾ ಹಿ ಮಹೀಪತೆ ತೇ ವನ್ಹಾ ವಿವ ದಹ್ಯಂತೆ ಪತಂಗ ಪಾಪಚೇತ ಸಹ. ಒಂದು ಸ್ವಲ್ಪ ಆಚೀಚೆ ಆದರೂ ಹಾವುಗಳು ಕಚ್ಚಿಬಿಡ್ತಾವೆ. ಹಾಗೆ ತಲತಲಾಂತರದಿಂದ ಸೇವೆ ಮಾಡಿದ್ದವರು ಕೂಡ ಒಂದು ಸ್ವಲ್ಪ ಅವರನ್ನು ಕೆಣಕಿದ್ರೆ ಸಾಕು, ಏನೋ ಇಂಟೆನ್ಷನ್ ಇರಲ್ಲ, ಕೆಟ್ಟ ಕೆಲಸ ಮಾಡಿಬಿಡ್ತಾರೆ, ಅವ್ರಿಗೆ ಅಪ್ರಿಯವಾದದ್ದಾಗೋಗುತ್ತೆ, ಮುಗೀತು ನಿಗ್ರಹವೇ. ದುರಾರೋಹಂ ಪದಂ ಜ್ಞಾತ್ವ ಸರ್ವಲೋಕ ನಮಸ್ಕೃತಂ ಸ್ವಲ್ಪೇನಾಪಿ ಅಪಕಾರೇಣ ಬ್ರಾಹ್ಮಣ್ಯಮಿವ ದುಶ್ಯತಿ. ದುರಾರೋಹಂ ಪದಂ ರಾಜ್ಞಾಂ, ರಾಜರ ಹತ್ತಿರ ಮೈಂಟೈನ್ ಮಾಡ್ಕೊಂಡಿರೋದೇ ಕಷ್ಟ. ರಾಜರ ಹತ್ತಿರ ಇರೋದು, ಬ್ರಾಹ್ಮಣ್ಯ ಪಾಲನೆ ಮಾಡೋದು, ಎರಡೂ ಒಂದೇ. ಬ್ರಾಹ್ಮಣ್ಯ ಪಾಲನೆಗೆ ಎಷ್ಟೆಲ್ಲ ಕಠಿಣವಾದ ನೀತಿ ನಿಯಮಗಳು, ಏನು ಅಧ್ಯಯನ, ಏನು ತಪಸ್ಸು, ಏನು ಸ್ನಾನ, ಎಲ್ಲ ಇರುತ್ತೆ. ಬ್ರಾಹ್ಮಣ್ಯ ಎಷ್ಟು ಕಷ್ಟವೋ, ಯಾವ ಬ್ರಾಹ್ಮಣರು ದೈಹಿಕ ಸುಖವನ್ನು ಅನುಭವಿಸ್ತಾ ಇರಲ್ಲ ಅದವ್ರಿಗೆ ಗೊತ್ತಿಲ್ಲ, ಕೆಲವೊಬ್ರಿಗೆ ಗೊತ್ತಿದೆ, ಅದಕ್ಕೆ ದೊಡ್ಡ ನಮಸ್ಕಾರ, ನಿಮ್ಮ ಬ್ರಾಹ್ಮಣ್ಯ ಬೇಡವೇ ಬೇಡ ಅಂತಾರೆ. ಈ ಹಾಯ್ ಬೆಂಗಳೂರಲ್ಲಿ ಬಹಳ ಹಿಂದೆ ಒಂದು ಲೇಖನ ಬಂದಿತ್ತು, ಅಷ್ಟಮಠಗಳ ಕ್ರಿಯಾಕಾಂಡ ಅಂತ, ಕರ್ಮಕಾಂಡ ಅಂತನೇನೋ ಬಂದಿತ್ತು. ಏನೋ ಅಷ್ಟಮಠಗಳನ್ನ ಬೈದಿದ್ದಾರೆ ಅಂತ, ಒಳಗಡೆ ತೆಗೆದು ನೋಡಿದ್ರೆ ವಿಷಯನೇ ಬೇರೆ. ಸ್ವಾಮಿಗಳಾಗೋದು ಸುಲಭ ಅಲ್ಲ, ಎಷ್ಟು ಕಷ್ಟ ಗೊತ್ತೇ, 4 ಗಂಟೆಗೆ ಏಳಬೇಕು, ಅಲ್ಲಿ ಇಂಚೂರಾಗಿದೆ. ಏನೋ ಬೈದಿರ್ತಾನೆ ಅಂತ ನಾನು ಕುತೂಹಲ ತೊಗೊಂಡು ಓದಿ ಹಂಗ ಆಗಿತ್ತು. ಆಮೇಲೆ ಬಹಳ ಪ್ರತಿಕ್ರಿಯೆಗಳು ಬಂತು, ಸ್ವಾಮಿಗಳಾಗೋದು ಅಂದ್ರೆ ಇಷ್ಟು ಕಷ್ಟನಾ, ನಮಗೆ ಸಹವಾಸವೇ ಬೇಡ, ನಾವೇನೋ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡ್ತಾ ಇರ್ತಾರೆ ಅಂತ ಅನ್ಕೊಂಬಿಟ್ಟಿದ್ವಿ ಅಂತ. ಅದರಿಂದಾಗಿ ಬ್ರಾಹ್ಮಣ್ಯಮಿವ, ಬ್ರಾಹ್ಮಣ್ಯವನ್ನು ರಕ್ಷಣೆ ಮಾಡೋದು ಎಷ್ಟು ಕಷ್ಟವೋ, ಹಾಗೆ ರಾಜರೊಟ್ಟಿಗೆ ರ್ಯಾಪೋ ಬಿಲ್ಡ್ ಮಾಡಿ ಅದನ್ನೇ ಮೈಂಟೈನ್ ಮಾಡೋದು ಬಹಳ ಕಷ್ಟ. ದುರಾರೋಹಂ ಪದಂ ರಾಜ್ಞಾಂ ಸರ್ವಲೋಕ ನಮಸ್ಕೃತಂ ಸ್ವಲ್ಪೇನಾಪಿ ಅಪಕಾರೇಣ ಬ್ರಾಹ್ಮಣ್ಯಮಿವ ದುಶ್ಯತಿ. ದುರಾರಾಧ್ಯಾಶ್ರಿಯೋ ರಾಜ್ಞಾಂ ದುರಾಪಾ ದುಷ್ಪರಿಗ್ರಹ ತಿಷ್ಟ್ಯಂತ್ಯಾಪ ಇವಾಧಾರೇ ಚಿರಮಾತ್ಮನಿ ಸಂಸ್ಥಿತಾಹ. ದುರಾರಾಧ್ಯ ಶ್ರಿಯೋ ರಾಜ್ಞಾಂ, ರಾಜರ ಬಳಿ ಇರುವ ಸಂಪತ್ತನ್ನು ಪಡೆಯೋದು ಅಂದರೆ ಭಾರಿ ಕಷ್ಟ. ಹಗಲು ರಾತ್ರಿ ಜಾಗರಣೆಯಿಂದ ಕೂಡಿದ್ದು, ಕಟ್ಟೆಚ್ಚರದಿಂದ
ಅವರ ಇಷ್ಟಾನಿಷ್ಟಗಳನ್ನು ಗಮನಿಸುತ್ತಾ ಒಬ್ಬ ತಪಸ್ವಿಗೂ ರಾಜನ ಸೇವಕನಿಗೂ ವ್ಯತ್ಯಾಸವೇ ಇಲ್ಲ. ಆದರೆ ತಪಸ್ವಿಗೆ ಎಲ್ಲರೂ ಬಂದು ಗೌರವ ಕೊಡ್ತಾರೆ, ರಾಜನ ಸೇವಕನಿಗೆ ಗೌರವ ಕೊಡಲ್ಲ. ತಪಸ್ವಿ ಸತ್ತಮೇಲೆ ಒಳ್ಳೆ ಲೋಕಕ್ಕೆ ಹೋಗ್ತಾನೆ, ರಾಜಸೇವಕ ಅದೆಲ್ಲಿಗೆ ಹೋಗ್ತಾನೋ ದೇವರಿಗೆ ಗೊತ್ತು. ಅದರಿಂದಾಗಿ ರಾಜನ ಸೇವೆ ಅನ್ನೋದು ಭಾಳ ಕಷ್ಟ ಅಪ್ಪ. ಯಾಕೆ ಬೇಕು ನಮಗೆ ರಾಜನ ಸೇವೆ, ದಯವಿಟ್ಟು ಹೀಗೆ ಇದ್ದು ಬಿಡೋಣ ಅಂದ. ಆಗ ದಮನಕ ಹೇಳ್ತಾನೆ, ಸತ್ಯಮೇ ತತ್, ಕರೆಕ್ಟ್ ನೀನು ಹೇಳೋದು ಅಂದ ದಮನಕ. ಯಸ್ಯ ಯಸ್ಯ ಹಿ ಯೋ ಭಾವ ತೇನ ತೇನ ಸಮಾಚರನ್ ಅನುಪ್ರವಿಶ್ಯ ಮೇಧಾವಿ ಕ್ಷಿಪ್ರಮಾತ್ಮವಚಂ ನಯೇತ್. ಯಸ್ಯ ಯಸ್ಯ ಹಿ ಯೋ ಭಾವ, ನೋಡು ಕಷ್ಟ ಅಂತ ನಾನು ಒಪ್ಕೊಳ್ತೇನೆ. ಯಾಕೆಂದರೆ ಯಾವ್ಯಾವ ರಾಜನ ಇಂಟ್ರೆಸ್ಟು, ಯಾವ್ಯಾವ ರಾಜನ ಅಭಿರುಚಿ ಯಾವ್ಯಾವ ರೀತಿ ಇದೆಯೋ ಅಲ್ಲಿಗೆ ಪ್ರವೇಶ ಮಾಡಿ ಅವನ ಮನಸ್ಸಿನ ಒಳಗಡೆಯಂತೆ ನಾವು ನಡೆದುಕೊಂಡು ಅವನನ್ನು ನಮ್ಮ ವಶದಲ್ಲಿ ಇಟ್ಕೊಳ್ಬೇಕು ಅಷ್ಟೇ. ಭರ್ತುಶ್ಚಿತ್ತಾನುವರ್ತಿತ್ವಂ ಸುವೃತ್ತಂ ಚಾನು ಜೀವಿನಾಂ ರಾಕ್ಷಸಾಶ್ಚಾಪಿ ಗೃಹ್ಯಂತೆ ನಿತ್ಯಂ ಛಂದಾನುವರ್ತಿಭಿಹಿ. ಭರ್ತು ಚಿತ್ತಾನುವರ್ತಿತ್ವಂ, ಒಡೆಯನ ಮನಸ್ಸಿಗೆ ಅನುಕೂಲವಾಗಿ ನಡ್ಕೊಳ್ಬೇಕು. ಹಾಗೆ ಮಾಡಿಬಿಟ್ರೆ ಅವರಿಗೆ ಅನುಕೂಲವಾಗಿ ನಡೆದು ಬಿಟ್ಟರೆ, ಛಂದಾನುವರ್ತಿಭಿ, ಛಂದ ಅಂದರೆ ಬಯಕೆ, ಅವರ ಬಯಕೆಗೆ ಅನುಕೂಲವಾಗಿ ನಡೆದು ಬಿಟ್ಟರೆ ರಾಕ್ಷಸರಾದರೂ ನಮ್ಮ ಕೈನಲ್ಲಿರ್ತಾರೆ. ಸರುಷಿ ರೂಪೇ ಸ್ತುತಿ ವಚನಂ ತದಭಿಮತೆ ಪ್ರೇಮ ತದ್ವಿಷಿದ್ವೇಚ ತದ್ದಾನಶ್ಚ ಚ ಶಂಸ ಅಮಂತ್ರತಂತ್ರಂ ವಶೀಕರಣಂ. ರಾಜನನ್ನು ವಶದಲ್ಲಿಟ್ಕೊಳ್ಬೇಕು. ಹೇಗೆ? ಸರುಷಿ ನೃಪೇ ಸ್ತುತಿ ವಚನಂ. ರಾಜ ಸಿಟ್ಟು ಮಾಡಿಕೊಂಡಾಗ ಅವನನ್ನು ಹೊಗಳಬೇಕು. ಯಾವ ಪರಿ ಹೊಗಳಬೇಕು ಅಂತಂದರೆ, ನಿಸ್ಸಂಶಯವಾಗಿ ನಾನು ಈ ಜಗದೊಡೆಯ ಅಂತ ಅನ್ಕೊಂಬಿಡ್ಬೇಕು ಅವನು, ಹಾಗೆ ಹೊಗಳಬೇಕು. ತದಭಿ ಮತ್ತೆ ಪ್ರೇಮ, ಅವನ ರಾಜನಿಗೆ ಯಾರು ಇಷ್ಟವಾಗಿರ್ತಾರಲ್ಲ, ನಮ್ಮ ಒಳಗಡೆಯಿಂದ ಏನು ಬೇಕಾದಿರಲಿ ಅವ್ರ ಮೇಲೆ ಪ್ರೇಮವನ್ನು ಉಕ್ಕಿ ಹರಿಯಿಸಬೇಕು. ನನಗಿಂತ ಹೆಚ್ಚು ಪ್ರೀತಿಸ್ತಾ ಇದ್ದಾನಲ್ಲಪ್ಪ ಇವನು ಅಂತ ಆ ರಾಜನಿಗೆ ಅನ್ನಿಸ್ಬೇಕು, ಆ ಥರ ಪ್ರೀತಿಸ್ಬೇಕು. ತದ್ವಿಷಿದ್ವೇಷ, ಅವನನ್ನು ಅವನು ರಾಜ ಯಾರನ್ನ ಯಾರಲ್ಲಿ ದ್ವೇಷ ಮಾಡ್ತಾನಲ್ಲ ಅಲ್ಲಿ ಉತ್ಕಟವಾಗಿ ದ್ವೇಷ ಮಾಡಬೇಕು. ಆ ಪರಿ ತದ್ದಾನಶ್ಚ ಚ ಶಂಸ, ರಾಜ ದಾನ ಮಾಡಿದ್ದನ್ನು ಹೊಗಳುತ್ತಾನೇ ಇರಬೇಕು. ಏನಾದರೂ ಅವನಿಗೆ ಮರ್ತಿದ್ರು ನೆನಪಾಗಿ ಹೋಗ್ಬೇಕು, ಆ ಥರ ಹೊಗಳಬೇಕು. ಅಮಂತ್ರತಂತ್ರಂ ವಶೀಕರಣಂ, ಇಷ್ಟೇ ರಾಜರನ್ನು ಕೈಯಲ್ಲಿಟ್ಕೊಳ್ಳೋದು ಅಂತಂದರೆ, ಮಂತ್ರವೂ ಬೇಡ ತಂತ್ರವೂ ಬೇಡ. ಕರಟಕ ಆಹಾ ಯದ್ದೇವಂ ಅಭಿಮತಂ ತರಹಿ ಶಿವಾಸ್ತೆ ಪಂಥಾನಸ್ಸಂತು ಯಥಾಭಿರಚಿತ ಅನುಷ್ಠೀಯತಾಂ. ಕರಟಕ ಹೇಳ್ದ, ಇಷ್ಟೊಂದೆಲ್ಲ ಇದೆಯಾ, ರಾಜರನ್ನು ಹೇಗೆ ವಶೀಕರಣಗೊಳಿಸ್ಕೊಳ್ಬೇಕು, ಮಾತು ಹೇಗೆ ಬರುತ್ತೆ, ಸಸ್ಪೆಂಡ್ ಆದ ಅಧಿಕಾರಿ ಏನು, ಜಾಬೀಸ್ ರೀಗೈಂಡ್, ಜಾಬೀಸ್ ಲಾಸ್ಟ್ ಮೊದಲು ಸಸ್ಪೆಂಡ್ ಆದಾಗ, ಆಮೇಲೆ ಜಾಬೀಸ್ ರೀಗೈಂಡ್, ಮತ್ತೆ ಅದನ್ನು ಪಡ್ಕೊಳ್ಳೋದು, ಪ್ಯಾರಡೈಸ್ ಲಾಸ್ಟ್ ಪ್ಯಾರಡೈಸ್ ರೀಗೈಂಡ್ ಅಂತ ಹೇಳಿ ಆ ತರಹ ಸಸ್ಪೆಂಡ್ ಆದ ಅಧಿಕಾರಿಯೊಬ್ಬ ಹೇಗೆ ಕಳ್ಕೊಂಡಿರ್ತಾನೆ, ಮತ್ತೆ ಹೇಗೆ ತೆಗೆದುಕೊಳ್ಳಬೇಕು, ಇದೆಲ್ಲ ನೀನು ಯೋಚನೆ ಮಾಡಿ ಇಟ್ಕೊಂಡಿದೀಯಾ, ಹಾಗಾದರೆ ನಿನಗೆ ಒಳ್ಳೆಯದಾಗಲಿ. ಶಿವಾಸ್ತೆ ಪಂಥಾನಸ್ಸಂತು, ಯಾಕೆ ಅಂದರೆ ಅಪ್ರಮಾದಶ್ಚ ಕರ್ತವ್ಯ ತ್ವಯಾ ರಾಜ್ಞಾ ತಮಾಶ್ರಯೇ ತ್ವದೀಯಸ್ಯ ಶರೀರಸ್ಯ ವಯಂ ಭಾಗ್ಯೋಪಜೀವಿನಃ. ರಾಜ್ಞ ಸಮಾಶ್ರಯೇ, ರಾಜನ ಆಶ್ರಯದಲ್ಲಿ ಅಪ್ರಮಾದಶ್ಚ ಕರ್ತವ್ಯ, ಯಾವತ್ತೂ ಪ್ರಮಾದ ಮಾಡಬಾರದು. ತ್ವದೀಯಸ್ಯ ಶರೀರಸ್ಯ ವಯಂ ಭಾಗ್ಯೋಪಜೀವಿನಃ. ನೀನೇನಾದರೂ ರಾಜನಲ್ಲಿ ಗಟ್ಟಿಯಾಗಿ ಉಳಿದ್ರೆ ನಿನ್ನನ್ನು ಅವಲಂಬಿಸಿಕೊಂಡು ನಾವೆಲ್ಲ ಇರ್ತೀವಿ.
ಸೋಪಿ ಪ್ರಣಮ್ಯ ಪಿಂಗಲಕಾಭಿಮುಖಂ ಪ್ರತಸ್ಥೆ. ಅದರಿಂದಾಗಿ ದಮನಕನೋ ನಮಸ್ಕಾರ ಮಾಡಿ ಕರಟಕನಿಗೆ ಅಣ್ಣ ಆಶೀರ್ವಾದ ಕೊಡು ಅಂತ ಹೇಳಿ ಹೋದ ಪಿಂಗಲಕನತ್ರ. ಅಥ ಆಗಚ್ಛಂತಂ ದಮನಕ ಮಾಲೋಕ್ಯ ಪಿಂಗಲೋ ದ್ವಾಸ್ತ್ರಮಬ್ರವೀತ್. ದಮನಕ ಬರ್ತಾ ಇದ್ದಾನೆ. ಪಿಂಗಲಕ ಹೇಳಿದ, ಅಪಸಾರ್ಯತಾಂ ವೇತ್ರಲತ. ವೇತ್ರಲತ ಅಂತ ಹೇಳಿದ್ರೆ ಬಿದಿರಿನ ಉದ್ದವಾದ ಕೋಲು. ಈ ನೀವು ಹಳೆ ಪಿಕ್ಚರ್ಗಳೆಲ್ಲ ನೋಡಿದ್ರೆ ದ್ವಾರಪಾಲಕರು ಹೀಗೆ ಹಿಡಿದು ನಿಂತಿರ್ತಾರಲ್ಲ, ಅದು ವೇತ್ರಲತೆ. ಅಪಸಾರ್ಯತಾಂ, ತೆಗಿರಿ ಒಳಗಡೆ ಬರಲಿ ಅವನು ಅಂತಂದ ಪಿಂಗಲಕ. ದಮನಕನನ್ನು ನೋಡಿದ ಕೂಡಲೇ, ಅಯಂ ಅಸ್ಮಾಕಂ ಚಿರಂತನೋ ಮಂತ್ರಿಪುತ್ರ ದಮನಕ. ತಲೆತಲಾಂತರದಿಂದ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಚಿರಂತನ ಮಂತ್ರಿಪುತ್ರ ಅವ್ಯಾಹತ ಪ್ರವೇಶ್ಯ. ಅವನು ಇನ್ಮೇಲೆ ಯಾವಾಗ ಪ್ರವೇಶ ಮಾಡಬೇಕಾದರೂ ಕೂಡ ಅವನು ನೀವು ತಡಿಲಿಕ್ಕಿಲ್ಲ, ಬಂದು ಕೂಡಲೇ ಬಿಡಬೇಕಷ್ಟೇ. ತತ್ ಪ್ರವೇಶತಾಂ ದ್ವಿತೀಯ ಮಂಡಲ ಭಾಗ ಆಯ್ತಿ, ಬರಲಿ ಹತ್ರಕ್ಕೆ ಬರಲಿ ಅಂತಂದ. ಸಹ ಯಥಾವಾದೀತ್ ಭವಾನಿತಿ. ಅವನಂದ್ರೂ ಆಯಿತು. ಅಥ ಪ್ರವಿಶ್ಯ ದಮನಕಃ ನಿರ್ದಿಷ್ಟೇ ಆಸನೆ ಪಿಂಗಲಕಂ ಪ್ರಣಮ್ಯ ಪ್ರಾಪ್ತಾನುಜ್ಞ ಉಪಾವಿಷ್ಟ. ದಮನಕ ಪ್ರವೇಶ ಮಾಡಿದ, ಹೇಳಿದ ಆಸನದಲ್ಲಿ ಕುಳಿತುಕೊಂಡ, ನಮಸ್ಕಾರ ಮಾಡಿದ. ಸತು ತಸ್ಯ ನಖ ಕುಲಿಶಾಂಕೃತಂ ದಕ್ಷಿಣ ಪಾಣಿಮುಪರಿ ದತ್ವ ಮಾನಪುರಸ್ಸರಮುವಾಚ ಅಪಿಶಿವಂ ಭವತಃ ಕಸ್ಮಾತ್ ಚಿರಾದೃಷ್ಟೋಸಿ ಇತಿ. ನಖ ಕುಲಿಶಾಲಂಕೃತಂ, ಆ ಪಿಂಗಲಕನೆಂಬ ಸಿಂಹ ಉಗುರು ಎಂಬ ವಜ್ರಾಯುಧದಿಂದ ಕಂಗೊಳಿತಿರುವ ತನ್ನ ಬಲಗೈಯನ್ನು ಮುಂದೆ ಇಟ್ಟು, ಕುಶಲವೇ? ಏನು ಇತ್ತೀಚೆ ಕಾಣಿಸ್ತಿಲ್ಲ, ಬಹಳ ದಿವಸ ಆಯಿತು ಬಂದು, ಈಚೆ ದಮನಕರು ಬಂದು ಬಹಳ ದಿವಸ ಆಯಿತು. ದಮನಕ, ಆಹ, ಯದ್ಯಪಿ ನ ಕಿಂಚಿತ್ ದೇವ ಪಾದಾನಾಂ ಅಸ್ಮಾಭಿ ಪ್ರಯೋಜನಂ. ದಮನಕ ಬಾಗಿ ತುಟಿಗಳನ್ನು ಕೈಯಲ್ಲಿ ಬಾಯಿ ಹತ್ತಿರ ಇಟ್ಟುಕೊಂಡು ಹೇಳಿದ, ನಮ್ಮಿಂದ ನಿಮಗೇನಾಗಬೇಕು? ಏನೂ ಆಗಬೇಕಾಗಿಲ್ಲ. ಯದ್ಯಪಿ ನ ಕಿಂಚಿತ್ ದೇವಪಾದಾನಾಂ, ಗುರುಪಾದ ಇದ್ದಾಗ ದೇವಪಾದ, ದೇವಪಾದರಿಗೆ ನಮ್ಮಿಂದ ಯಾವ ಪ್ರಯೋಜನವೂ ಇಲ್ಲ. ತದಪಿ ಭವತಾಂ ಪ್ರಾಪ್ತಕಾಲಂ ವಕ್ತವ್ಯಂ. ಏನೋ ಟೈಮ್ ಬಂದಿದೆ, ಒಂದೆರಡು ಮಾತು ಹೇಳೋಣ ಅಂತ ಬಂದಿದ್ದೀನಿ. ಯತ ಉತ್ತಮ ಮಧ್ಯಮಾಧಮೈ ಸರ್ವೈ ಅಪಿ ರಾಜ್ಞಾಂ ಪ್ರಯೋಜನಂ. ರಾಜರಿಗೆ ಇವರಿಂದ ಪ್ರಯೋಜನ ಇದೆ, ಇವರಿಂದ ಪ್ರಯೋಜನ ಇಲ್ಲ ಅಂತಲ್ಲ, ರಾಜರಿಗೆ ಎಲ್ಲರಿಂದಲೂ ಪ್ರಯೋಜನ ಇದೆ. ಅಧಮರಿಂದ, ಮಧ್ಯಮರಿಂದ, ಉತ್ತಮರಿಂದ, ಅವರವ್ರು ಮಾಡಿಸ್ಬೇಕಾದ ಕೆಲಸವನ್ನು ಅವ್ರವ್ರ ಕೈನಲ್ಲೇ ಮಾಡಿಸ್ಬೇಕು. ಉಕ್ತಂಚ ದಂತಸ್ಯ ನಿಷ್ಕೋಪ ನಿಷ್ಕೋಷಣಕೇನ ನಿತ್ಯಂ ಕರ್ಣಸ್ಯ ಕಂಡು ಯನಕೇನ ಕಾ ವಾಪಿ ತೃಣೇನ ಕಾರ್ಯಂ ಭವತಿ ಶ್ವರಾಣಾಂ. ಸ್ವಾಮಿ, ನಾನೊಂದು ಹೇಳ್ತೇನೆ. ಏನು? ದಂತಸ್ಯ ನಿಷ್ಕೋಪಣಕೇನ ನಿತ್ಯಂ. ಒಂದು ಹುಲ್ಲಿನಿಂದಲೂ ಕೂಡ ಪ್ರಯೋಜನ ಇದೆ. ಏನು? ದಂತಸ್ಯ ನಿಷ್ಕೋಪಣಕೇನ. ದಂತದಲ್ಲಿ ಏನು ಹಲ್ಲಿನಲ್ಲಿ ಸಿಕ್ಕಾಕೊಂಡಿರುತ್ತೆ, ಅದನ್ನು ತೆಗಿಲಿಕ್ಕೆ ಹುಲ್ಲೇ ಬೇಕು. ಕೊಡಲಿಯಲ್ಲಿ ಆಗತ್ತಾ? ಇಲ್ಲ. ಕರ್ಣಸ್ಯ ಕಂಡು ಯನಕೇನ ವಾಪಿ, ಕಿವಿ ಕೆರೆಯುತ್ತೆ, ಅವಾಗ ಕೊಡಲಿ ತರ್ತೀರೇನು ನೀವು? ಚಿಕ್ಕದು ತೃಣ ಬೇಡವೆ, ಹುಲ್ಲು ಬೇಡವೆ? ತೃಣೇನ ಕಾರ್ಯಂ ಭವತಿ ಶ್ವರಾಣಾಂ. ಅವನು ಯಾರೇ ಆಗಿರಬಹುದು, ಎಂಥ ದೊಡ್ಡವನೇ ಆಗಿರಬಹುದು, ಜಗತ್ತಿನ ಅತ್ಯಂತ ಪವರ್ಫುಲ್ ಮ್ಯಾನ್, ಅಮೇರಿಕಾದ ಅಧ್ಯಕ್ಷನೂ ಟೂತ್ ಪಿಕ್ಕಲ್ಲೇ ತಗೊಳ್ಬೇಕು ತಾನೇ. ನಮ್ಮನ್ನು ಹಾಗೇನ್ ತಂದುಕೊಂಬಿಡಿ, ನಿಮಗೆ ನಾವು ಪ್ರಯೋಜನಕ್ಕೆ ಬರ್ತೀವಿ. ಏನು ಈ ಥರ ಕೇಳಿದ್ರೆ ಏನು ವಿನಯ, ಏನು ನಯ, ಏನು ಬುದ್ಧಿವಂತಿಕೆ? ತಥಾ ವಯಂ ದೇವಪಾದಾನಾಂ ಅನ್ವಯಾಗತ ಭೃತ್ಯಾಹ ತೃಣೇನ ಕಾರ್ಯಂ ಭವತಿ ಶ್ವರಾಣಾಂ ಕಿಮಂಗ ವಾಗ್ಹಸ್ತವತಾ ನರೇಣ. ಹೀಗಿರಬೇಕಾದ್ರೆ ಒಬ್ಬ ಒಳ್ಳೆ ಬುದ್ಧಿ
ಒಳ್ಳೆ ಮಾತಿರೋ ಮನುಷ್ಯ ಬೇಡವೆ ಅಂದ ದಮನಕ. ಆಮೇಲೆ ಮುಂದುವರಿಸ್ದ, ತಥಾ ವಯಂ ದೇವಪಾದಾನಾಂ ಅನ್ವಯಾಗತಾ ಭೃತ್ಯಾ, ನಾವು ಕುಲಕ್ರಮಾಗತವಾಗಿ ಬಂದ ಭೃತ್ಯರು. ಆಪತ್ಸ್ವಪಿ ಪೃಷ್ಠಗಾಮಿನೋ ಯದ್ಯಪಿ ಸ್ವಮಧಿಕಾರಂ ನಲಭಾಮಹೆ, ಆಪತ್ತು ಬಂದಾಗಲೂ ಕೂಡ ಬೆನ್ನು ತಿರುಗಿಸಿ ಹೋಗೋದಿಲ್ಲ, ಯಾಕೆಂದರೆ ನಿಮ್ಮ ಮನೆಯ ಉಪ್ಪು ತಿಂದಿದ್ದೇವೆ. ಸ್ವಮಧಿಕಾರಂ ನಲಭಾಮಹೆ, ನಮಗಿವಾಗ ಅಧಿಕಾರ ಇಲ್ಲದೇ ಇರಬಹುದು, ಆದರೆ ನಿಮಗೆ ಹಿತವನ್ನು ಉಂಟು ಮಾಡಬೇಕು ಅಂತ ಉತ್ಕಟವಾದ ಅಪೇಕ್ಷೆ ಇದೆ. ನಮಗೆ ಅಧಿಕಾರ ಇಲ್ಲದೇ ಇದ್ರೆ ಏನಂತೆ, ನಿಮಗೂ ಒಳ್ಳೆಯದಾಗಬೇಕು ಸ್ವಾಮಿ, ಅದಕ್ಕಾಗಿ ಬಂದಿದ್ದೇನೆ. ಈಗ ಹೇಳಿದ ಕೂಡಲೇ ಅವನಿಗೆ ಪ್ರಮೋಷನ್ ಮೇಲೆ ಪ್ರಮೋಷನ್ನು, ಹೌದಾ ಇಲ್ವಾ? ತಥಾಪಿ ದೇವಪಾದಾನಾಂ ಏತದ್ಯುಕ್ತಂ ನಭವತಿ ಉಕ್ತಂಚ ಸ್ಥಾನೇಶ್ವೇವ ನಿಯೋಕ್ತವ್ಯ ಭೃತ್ಯಾಶ್ಚಾಭರಣಾನಿ ಚ ನಹಿ ಚೂಡಾಮಣಿಪಾದೆ ಪ್ರಭವಾಮೀತಿ ಬದ್ಧತೆ ಸ್ಥಾನೇಶ್ವೇವ ನಿಯೋಕ್ತವ್ಯಾಹ. ಭೃತ್ಯರನ್ನು, ಆಭರಣಗಳನ್ನು ಯಾವ ಯಾವ ಸ್ಥಾನದಲ್ಲಿ ಇಡಬೇಕೋ ಆಯಾ ಸ್ಥಾನದಲ್ಲಿಯೇ ಇಡಬೇಕು. ಚೆನ್ನಾಗಿದೆ ಅಂತ ಜಡಬಿಲ್ಲೆಯನ್ನು ಕಾಲಿನಲ್ಲಿ ಹಾಕ್ಕೊಳ್ಳಿಕ್ಕಾಗತ್ತೇ? ನಹಿ ಚೂಡಾಮಣಿಪ್ಪಾದೆ ಪ್ರಭವಾಮೀತಿ ಬದ್ಧತೆ, ಕಾಲಿಗಿಡಿಸತ್ತೆ ಅಂತ ಹೇಳಿ ಜಡಬಿಲ್ಲೆಯನ್ನು ತೆಗೆದು ಕಾಲುಂಗ್ರ ಥರ ಹಾಕ್ಕೊಳ್ಳಿಕ್ಕಾಗತ್ತೇ? ಅದರಿಂದಾಗಿ ಭೃತ್ಯರನ್ನು ಮತ್ತು ಒಡವೆಗಳನ್ನು ಎಲ್ಲಿಡಬೇಕು ಅಲ್ಲಿ ಇಡಬೇಕು. ನೀವು ನಮ್ಮನ್ನು ಅಲ್ಲಿಟ್ಟಿದ್ದೀರಾ, ಸಂತೋಷ. ಆದರೆ ಅಂದ ಮಾತ್ರಕ್ಕೆ ನಿಮಗೆ ಹಿತವಾದದ್ದನ್ನು ಚಿಂತನೆ ಮಾಡಬಾರ್ದು ಅಂತೇನೂ ಇಲ್ವಲ್ಲ, ಚಿಂತನೆ ಮಾಡಲಿಕ್ಕೆ ಹೊರಟಿದ್ದೇವೆ. ನಮ್ಮ ಮಾತನ್ನು ಒಂದು ಸ್ವಲ್ಪ ಕೇಳಿ, ಏನ್ರಿ ಇದು ಮಾತು? ಯತಃ ಅನಭಿಜ್ಞೋ ಗುಣಾನಾಂ ಯೋ ನ ಭೃತ್ಯೈರನುಗಮ್ಯತೆ ಧನಾಢ್ಯೋಪಿ ಕುಲೀನೋಪಿ ಕ್ರಮಾಯಾತೋಪಿ ಭೂಪತಿ. ಯಹ ಯಾರು ಗುಣಾನಾಂ ಅನಭಿಜ್ಞ, ಗುಣಗಳ ಬಗ್ಗೆ ತಿಳುವಳಿಕೆ ಯಾರಿಗೆ ಇರೋದಿಲ್ವೋ ಅವನು ಒಳ್ಳೆಯ ರಾಜನನ್ನು ಗೌರವಿಸೋದಿಲ್ಲ, ಒಳ್ಳೆಯ ಪ್ರಜ್ಞಾನಂತನನ್ನು ಗೌರವಿಸುವುದಿಲ್ಲ. ಗುಣಗಳ ಬಗ್ಗೆ ಅರಿವಿರಬೇಕು. ನಾವು ಬಂದಿದ್ದೇವೆ ಅಂದರೆ ನಿಮ್ಮ ಗುಣಗಳ ಬಗ್ಗೆ ಅರಿವಿದೆ ಅಂತ ತಾನೇ. ಉಕ್ತಂಚ ಅಸಮೈಸ್ಸಮೀ ಯಮಾನ ಸಮೈಶ್ಚ ಪರಿಹಿ ಯಮಾನ ಸತ್ಕಾರ ಧುರಿ ಚ ಅನಿಯುಜ್ಯಮಾನ ತ್ರಿಭಿರರ್ಥಪತಿಂ ತ್ಯಜತಿ ಭೃತ್ಯಃ. ಆಮೇಲೆ ಇನ್ನೊಂದು ಹೇಳಿ ಹೋಗೋಣ ಅಂತ ಬಂದೆ. ನಿಷ್ಠಾವಂತನಾದ ಸೇವಕ ರಾಜನನ್ನು ಬಿಟ್ಟು ಹೋಗೋದು ಯಾಕೆ ಗೊತ್ತಾ? ಯಾಕೆ? ಅಸಮೈಸ್ಸಮಿ ಯಮಾನಃ, ಅವನಿಗೆ ಯಾರು ಅಧಮರಿರ್ತಾರೆ ಅವರಿಗೆ ಸಮನಾದ ಟ್ರೀಟ್ಮೆಂಟನ್ನು ಉತ್ತಮನಿಗೆ ಕೊಡೋದು. ಒಬ್ಬ ಒಳ್ಳೆ ಉತ್ತಮ ಇರ್ತಾನೆ, ಒಳ್ಳೆ ಪ್ರಜ್ಞಾವಂತ, ಅವನಿಗೆ ತೀರ ಕೆಳಗಡೆ ಮಾಡಿ ಕೆಳವರ್ಗದವರಿಗೆ ಯಾವ ಟ್ರೀಟ್ಮೆಂಟ್ ಕೊಡಬೇಕೋ ಅವನಿಗೆ ಯೋಗ್ಯತೆಗೆ ತಕ್ಕದ್ದಲ್ಲದೇ ಇರೋದನ್ನು ಕೊಡುವಂಥದ್ದು. ಆಮೇಲೆ ಸಮೈಶ್ಚ ಪರಿಹಿ ಯಮಾನ ಸತ್ಕಾರ, ಅವನ ಕೇಡರು ಅವನ ರ್ಯಾಂಕು ಅವನಷ್ಟೇ ಸೇವಾವಧಿ ಇರುವವರೆಲ್ಲರಿಗೂ ಕೂಡ ಒಳ್ಳೆ ಸತ್ಕಾರದ ಮೇಲೆ ಪ್ರಮೋಷನ್ ಮೇಲೆ ಪ್ರಮೋಷನ್ನು, ಇವನಿಗಿಲ್ವೇ ಇಲ್ಲ. ಹೀಗಾದರೆ ಧನಾಢ್ಯ ಧುರಿಚ ಅನುಯುಜ್ಯಮಾನ, ಅವನ ಕ್ಯಾಲಿಬರ್ಗೆ ತಕ್ಕಂತೆ ರೆಸ್ಪಾನ್ಸಿಬಿಲಿಟಿಯನ್ನು ಕೊಡದೇ ಇರೋದು, ಈ ಮೂರು ಕಾರಣದಿಂದ ಒಬ್ಬ ಒಳ್ಳೆ ಭೃತ್ಯ ಕೈತಪ್ಪಿ ಹೋಗ್ತಾನೆ. ಇಷ್ಟನ್ನು ಅವನು ಹೇಳ್ತಾನೆ. ಮುಂದಿನ ಪರಿಣಾಮ ಏನಾಗುತ್ತೆ ಅಂತ ನೋಡೋಣ.